ಮನಸ್ಸಿಗೆ ಅತ್ತಿಗೆ ಯಾರು ಶ್ರೀಧರ್ ಎಷ್ಟೊಂದು ಬಟ್ಟೆ ಬಿಡಿಯತ್ತಿಗೆ ಕೈಯನ್ನು ನಾನು ಕೇಳುವ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ. ನಿನ್ನೆ ದಿವಸ ದೇವಸ್ಥಾನಕ್ಕೆ ಹೋಗಿದ್ದೀವೋ ಅಥವಾ ಪರಪುರುಷರ ಜೊತೆ ಚೆಕ್ ಕಂದಾಡಲು ಹೋಗಿದ್ದೀವೋ? ಹೌದು, ಅದೆಲ್ಲ ನಿನಗೆ ಹಾಕ್ಬೇಕು. ಮಾಡಿಕೊಂಡ ಗಂಡ ಹೆಂಡತಿ ಬೈಕ್ನ ತಿರುಗಿದ್ರೆ ಅವನೊಬ್ಬ ಶಂಡ ಇದ್ದಂತೆ. ನನಗೆ ಕಾಮದ ಹಸಿವಾಗಿತ್ತು, ಅದನ್ನ ಅವನನ್ನ ತೀರಿಸಿಕೊಂಡೆ. ಅಂದ್ರೆ ನಿನ್ನಿಂದ ಹಸಿವೆ ಆಗಿದೆ ಅಂತ ಪ್ರೇಮದ ಭಿಕ್ಷೆ ಬೇಡ್ರೆ ನಿನ್ನಿಂದ ಸಿಗ್ಲಿಲ್ವಲ್ಲ. ಮಾನವಾಂತರ ಮನೆತನದ ಸೊಸೆಯಾಗಿ ಮಾಡಿಕೊಂಡ ಗಂಡನಿಗೆ ದ್ರೋಹ ಬಗ್ಗೆ ಅದು ಸರಿನಾ? ಇದು ಪರಿಮಳ, ಏನಾಯ್ತಮ್ಮ ಹೀಗೇಕೆ ಬೆಪ್ಪಳಗಿರ್ತಿದ್ಯಾ? ಹೇಳಿ ಏನಾಯ್ತು ಅಂತ. ಏನಂತ ಹೇಳಿ ಅಕ್ಕ, ಏನ್ ನಿಮ್ಮ ಮುದ್ದಾದ ಮೈದನ? ಮೊದಲು ವಿಷಯ ಏನಂತ ಹೇಳಮ್ಮ, ಏನಾಯ್ತಂತ ಹೇಳು. ಏನ್ ನಿಮ್ಮ ಅಕ್ಕರಿ ಮೈದಿರ? ಮನೆಯಲ್ಲಿ ಯಾರು ಇಲ್ಲ ಸಮಯ ನೋಡಿಕೊಂಡು ಏನಿನ ಮುದ್ದಾದ ಜೊತೆಗಳಿಂದ ನನಗೊಂದು ಮುದ್ದು ಕೊಡುವ ಅಂತ ನನ್ನ ಕೈಲಿ ಎಲ್ಲ ಇವ್ರು. ಶ್ರೀಧರ್, ಪರಿಮಳ ಹೇಳ್ತಾ ಇರೋ ಮಾತು ನಿಜನ? ಹೇಳ. ನಡೆದ ವಿಷಯ ಏನಂತ ಹೇಳಿದರೆ ನಮ್ಮ ಮನೆಯ ಮರ್ಯಾದೆ ಹಾಳಾಗಿ ಹೋಗುತ್ತದೆ ಅತ್ತಿಗೆ. ಏ ಕಟ್ಟೆ, ನಾನು ನಿನ್ನೇ ಕೇಳ್ತಾ ಇದ್ದೇನೆ. ಪರಿಮಳ ಹೇಳ್ತದ್ದು ಮಾತು ನಿಜನ ಸುಳ್ಳ ಅಂತ? ಎಲೋ ಬಡವ, ಅಲ್ಲ ಇವಳು ಬ್ಲೌನಿನ ಹೆತ್ತ ತಾಯಿ ಸಮಣ. ಇಂಥವಳ ಮೇಲೆ ಈ ರೀತಿ ಕಣ್ಣು ಹಾಕ್ತಾ ಇದ್ದಲ್ಲ, ನಿನಗೇಗೆ ಬೇಕೋ ಇಂಥ ದುರ್ಬುದ್ಧಿ? ಅತ್ತಿಗೆ ನಾನು ಈ ರೀತಿ ಮಾಡೋಣಲ್ಲ, ಅತ್ತಿಗೆ ಮಾಡೋಣಲ್ಲ. ಚಿಕ್ಕವಳಿದ್ದಾಗಲೂ ನಿಮ್ಮ ಜೊತೆ ಬೆಳೆದು ಬಂದವಳು. ನನ್ನ ವಿಷಯ ನಿನಗೇನು ತಿಳಿದಿಲ್ಲವೇ ಅತ್ತಿಗೆ? ತಿಳಿದಿಲ್ಲವೇ? ಏನಾಯ್ತು ಅತ್ತಿಗೆ? ಏನಾದರೂ ವಜ್ರೇಗೌಡನಿಂದ ತೊಂದರೆ ಐತೆ? ಪರಿಮಳ, ಯಾಕೆ ನಿನ್ನ ಕಣ್ಣಲ್ಲಿ ನೀರು? ನಾನೇ ಮನೇಲಿ ಇರೋದಿಲ್ಲ ರೀ, ನನಗೆ ಮನೇಲಿ ಇಡೋದಕ್ಕೆ ತುಂಬಾ ಭಯವಾಗ್ತಾ ಇದೆ. ಏನಾಯ್ತು ಪರಿಮಳ, ವಿಷಯ ತಿಳಿಸಬಾರದೆ? ಅದೇನಾಯ್ತು ಅಂದ್ರೆ ನಾನೇನ್ ಹೇಳಿ, ಏ ನಿಮ್ಮ ಮುದ್ದಿನ ತಮ್ಮ, ಮನೆಯಲ್ಲಿ ಯಾರು ಇಲ್ಲ ಸಮಯ ನೋಡ್ಕೊಂಡು ನಿನ್ನ ಮುದ್ದಾದ ತುಟಿಗಳಿಂದ ನನ್ ಕೆಂಡಗೊಂದು ಮುದ್ದು ಕೊಡುವ ಅಂತ ನನ್ ಕೈ ಹಿಡಿದು ಎದಾಡ್ತಂದ್ರೆ ಇವಳು. ಒಂದೇ ತಾಯಿ ಹಾಲು ಕುಡಿದು ನಾವು ಈ ರೀತಿ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲ? ನಿನ್ನ ಹೀಸೆ ಜನ್ಮಕ್ಕೆ. ನಾನು ಈ ರೀತಿ ಮಾಡಲ್ಲ, ಮಾಡೋಣಲ್ಲ. ನಾ ಈ ರೀತಿ ಮಾಡೋಣಲ್ಲ. ಅತ್ತಿಗೆ ಸುಳ್ಳು ಹೇಳುತ್ತಿದ್ದಾಳೆ. ಸೀತಾ, ಸೀತಾ, ಈಗೇಕೆ ಗೊಪ್ಪ ಇಡ್ತಿದ್ದೀರಿ? ಪರಿಮಳ, ಏಕೆ ಕಣ್ಣ ಪರಿಮಳ, ಏಕೆ ನಿನ್ನ ಕಣ್ಣಲ್ಲಿ ನೀರು? ಶ್ರೀಕಾಂತ್, ಪರಿಮಳ ಏನಾದ್ರೂ ತೊಂದರೆ ಕೊಟ್ಟಿದೆಯಾ? ನಿಮ್ಮ ಪ್ರೀತಿಯ ತಮ್ಮ, ಮನೆಯಲ್ಲಿ ಯಾರು ಸಭೆ ನೋಡ್ಕೊಂಡು ನನ್ನ ಕಾಮ ಸುಖ ನೀಡುವ ಅಂತ ನನ್ನ ಕೈಯಲ್ಲಿ ಏನಾದ ಇವರು? ಪರಿಮಳ ಹೇಳುವ ಮಾತು ನಿಜವೇ ಶ್ರೀ ಶ್ರೀಧರ? ಸೀತಾ, ತುತ್ತು ಮಾಡಿ ಉಡಿಸಿದ ಈ ನಿನ್ನ ಮೈದನ ಎಂತ ಮುರುಕತನ ಮಾಡಿದ್ದಾನೆ ಗೊತ್ತಾ? ಪರಿಮಳ, ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಮುಂದೆ ಇದೇ ರೀತಿ ಮಾಡಿದರೆ ಕೊಂದು ಹಾಕಿ ಬಿಡುತ್ತೇನೆ. ಪರಿಮಳ, ಕೊಂದು ಹಾಕಿ ಬಿಡುತ್ತೇನೆ. ಮುಂದೆ ದಯವಿಟ್ಟು ಅವನು ಕ್ಷಮಿಸಿಬಿಡು. ಪರಿಮಳ, ಕ್ಷಮಿಸಿಬಿಡು. ಆಯ್ತು ಮಾಮ, ನಿಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಇದೊಂದು ಸಾರಿ ಅವ್ರು ಮಾಡಿದ ತಪ್ಪನ್ನ ಕ್ಷಮ ಮಾಡ್ತೀನಿ. ಆಯ್ತಮ್ಮ, ಎಲ್ಲರೂ ಕೂಡಿ ಊಟ ಮಾಡೋಣ, ಬನ್ನಿ. ಶಿವನಾಗಿ ಶಿವನ
ಏನಾಯ್ತಲೇ ಶೆಟ್ಟಿ, ಈ ಎಲೆಕ್ಷನ್ ಶಿವಪುರ್ ಇಂದ್ರ ಸರ್ ಅಂತ್ರಿ ಇನ್ನು ಹೊಯ್ಕ ಮಾಡ್ಕೊಂಡ್ ನಮ್ಗೆ ಏನದಲೇ ಶೆಟ್ಟಿ, ಈ ಸೋಲ್ನ ಸರ್ ಅಂತ್ರಿ ಇಳುವ ಕಂಡು ಇಡ ಹುಟ್ಟಿಲ್ಲ ಹುಟ್ಟೋದಿಲ್ಲ ಈ ಸತ್ಯಪುರದಲ್ಲಿ. ಸೋಲಿಸುವ ಕಂಡು ಹುಟ್ಟಿ ಬಂದಿದ್ದಾನೆ ಸತ್ಯಪುರದಲ್ಲಿ ಈ ಶಿವಪ್ಪ ನಾಯಕ. ನಮ್ಮೂರ ರೈತರಿಗೆ ಜಾಗದಲ್ಲಿ ಪೆಕ್ಟಿ ಕಟ್ಟಿದ್ದೆ ಆದರೆ ಅರ್ಗುಂದು ಬಂಡಾಗಂತೆ ನಮ್ಮೂರ ಜಾಗದಲ್ಲಿ ಪೆಕ್ಟಿ ಕಟ್ಟಲಿಕ್ಕೆ ನಾನೇ ಬಿಡೋದಿಲ್ಲ ಅಂತೇಳಿಕೊಂಡ ನಾನೇ ಬಿಡುವುದಿಲ್ಲ. ನಾನು ಈ ತಾಲೂಕಿನ ಎಂಎಲ್ಎ ಮೊದಲ ಮನಸ್ಸು ಮಾಡುವುದಿಲ್ಲ, ಮನಸ್ಸು ಮಾಡುವುದನ್ನ ಬಿಡುವುದಿಲ್ಲ, ತುತ್ತು ಅಣ್ಣ ಇಟ್ಟಿಲ್ಲದ ಬಡವ. ಅಷ್ಟೊಂದು ತಗೊಂಡಿರಬೇಕಾದ್ರೆ ಸುತ್ತು 60 ಹಳ್ಳಿಗೆ ಸರದಾರರಾಗಿ ಬರುತ್ತಿರುವ ಈ ವಜ್ರೇಗೌಡರಿಗೆ ಅಷ್ಟು ಮಾಡಿದ ಎಂಬಗಡೆ ತೆಗೆದುಕೋ ನಿನ್ನ ಹಣವನ್ನು ಸರಳವಾಗಿ ನನ್ನ ಆಸ್ತಿ ಪತ್ರವನ್ನು ಬರಲಿ ಕೊಟ್ಟೆ ಬಿಡು. ಆಸ್ತಿ ಎಲ್ಲಿದು ನಿನ್ನ ಆಸ್ತಿ? ನೀ ಬರಲ ಕೊಟ್ಟೆ ಅವಾಗೆ ಮುಗಿಯಿತು ಆಸ್ತಿ, ಈಗ ನನ್ನ ಹೆಸರಿಗೆ ಆಗಿಬಿಟ್ಟಿದ್ದಾನೆ. ನೋಡ್ತಮ್ಮ ಒಡ ಒಡ ಒದ್ರಿದ್ರ ಅನ್ನೋದ ಒಂದ್ ನೋಡಿ ವಿಚಾರ ತೋ ಒಂದ್ ನಿರ್ಧಾರ ಬಾ. ಯಾಕೆ ಒಡ ಒಡ ಒದ್ರಿ ಒದಾಡಕ್ ಹೋಗೋಣ, ನಿನಗ್ ಬೇಕಾದ್ರ ದುಡ್ಡು ಕೊಡ್ತೀವಿ ಸಾಮ ಮುಚ್ಕೊಂಡ್ ಹೋಗಿ ಬಿಡೋ ಅಂದಿಟ್ಟು. ಏ ತಿಪ್ಪೆ ಶೆಟ್ಟಿ, ಹಣದ ಆಸೆಗಾಗಿ ನಮ್ಮೂರ ಬಡ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾನು ಕೂಡ ನಾನು ಅನ್ಯಾಯವಾಗಿ ತೆಗೆದುಕೊಂಡ ಆಸ್ತಿಯನ್ನು ಮರಳಿ ಕೊಟ್ಟು ಬಿಡು. ಗಗಡವೇ ಬಿರಿಯಲಿ ಸಿರಿಯಲಿ, ನಮ್ಮೂರು ನಾಡಿನಲ್ಲಿ ಫ್ಯಾಕ್ಟರಿ ಕಟ್ಟಲಿಕ್ಕೆ ನಾನು ಬಿಡುವುದಿಲ್ಲ. ಈಗಾಗಲೇ ವಾಯುಪುತ್ರ ಈಗಾಗಲೇ ವರ್ಷದ ವರ್ಷಕ್ಕೆ ಮಳೆ ಪ್ರಮಾಣ ಕಡಿಮೆಯಾಗಿ ಜೀವರಾಶಿಗಳನ್ನು ಸೆಳೆ ಹೋಗುತ್ತಿದ್ದಾವೆ. ನೋಡಿ ಶಿವಪ್ಪನಾಕಿನವ್ರಿ, ಈ ನಾಡಿನ ಬಗ್ಗೆ ನೀವೇಕೆ ತಲೆ ಕೆಡಿಸ್ಕೊಳ್ಳಿವ್ರಿ? ಮೊದಲು ನಾವು ಶ್ರೀಮಂತರಾಗಬೇಕು, ಆಮೇಲೆ ಮುಂದಿನ ವಿಚಾರ. ಹಿರಿಯರು ಒಳ್ಳೆ ಸಂಸಾರ ನಡೆಸಲೆಂದು ನಿಮ್ಮ ಹಾಗೆ ಈ ದೇಶದ ಸಂಪತ್ತನ್ನು ಕೊಲ್ಲಿ ಹೊಡಿ ಅಂದಲ್ಲ. ಯೇಸುಪ್ಪ ಅದು ಏನೇ ಇರಲಿ, ಯಕ್ಷ ಕಿಂಡದ ಕಾಣ ಬರೋರು ಈ ವಜ್ರೇಗೌಡರಿಗೆ ಅಡ್ಡ ಬಂದರು ಚಂಡ ಕಡಿದು ಹಾಕಿ ನಮ್ಮೂರಿನ ಕಡ್ಡೆ ಕಟ್ಟಬೇಕಾಗುವುದು ಎಚ್ಚರವರಲ್ಲಿ. ಅಜ್ಞಾನ ಅಂಧಕಾರದಲ್ಲಿ ಶ್ರೀಮಂತಿಕೆ ಸಂಖ್ಯೆಯಿಂದ ಮೆರೆತಿರುವ ನಿಮ್ಮಂತರಿಗೆ ತಕ್ಕ ಪಾಠ ಕಲಿಸಲಿದ್ದೆ. ಕೋರ್ಟ್ನಿಂದ ಆದೇಶ ಪತ್ರವನ್ನು ತೆಗೆದುಕೊಂಡು ಬಂದಿದ್ದೇನೆ, ಕಂಡು ತೆರೆದು ನೋಡು, ತೆಗೆದುಕೋ ಆದೇಶ ಪತ್ರವನ್ನು. ಇಡೀ ಸರ್ಕಾರವೇ ನನ್ನ ಕೈಯಲ್ಲಿರುವಾಗ ನಿನ್ನ ಆದೇಶ ಪತ್ರವನ್ನು ಏನು ಮಾಡಲಾರ? ಅದು ನೋಡುವಂದ್ರೆ ಕೂಡ ನಿನ್ನ ಹಠವನ್ನೇ ನೀನು ಮುಂದುವರಿಸಿದ್ರೆ ಈ ನಾಡಿನ ರೈತರೆಲ್ಲರೂ ಕೊಡಿ ನರ್ಗೊಂದು ಬಂಡಾಯಂತೆ ರೈತನ ಕ್ರಾಂತಿಯನ್ನು ಎಬ್ಬಿಸಬೇಕಾಗುತ್ತದೆ. ಬಲು ಎತ್ತರ ಬರುತ್ತೇನೆ. ಎತ್ತರ ಈ ವಜ್ರೇಗೌಡರಿಗೆ ಎತ್ತರ ಈ ವಜ್ರಗಳು ವಜ್ರ
ಈ ನಡೆ ಚಂದ್ರಾಜ್ ಹೋಗೋಣ, ಮುಂದಿನ ಕೆಲಸವನ್ನು ಮಾಡಿ ಮುಗಿಸೋಣ.